ಆತ್ಮೀಯ ಖಾಸಗಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರೇ, ಆರ್ಟಿಇ ನಮ್ಮ ರಾಜ್ಯ ಸರ್ಕಾರ ಆರ್ಟಿಇ ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ಮೊದಲಿಗೆ ಸರ್ಕಾರಿ ಶಾಲೆ, ಆನಂತರ ಅನುದಾನಿತ, ಅದಾದ ನಂತರ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸೀಟನ್ನ ಕೊಡತಕ್ಕಂಥದ್ದು, ಅದಕ್ಕೆ ಮರುಪಾವತಿಯನ್ನ ವರ್ತಿಸತಕ್ಕಂಥದ್ದು. ಇದರ ಹಿಂದೆ ಇರತಕ್ಕಂಥ ನಿಜವಾದ ಸಮಸ್ಯೆ ರಾಜ್ಯ ಸರ್ಕಾರಕ್ಕೆ ಅರ್ಥ ಆಗಿದೆ. ಸಾರ್ವಜನಿಕರ ದುಡ್ಡು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಮರುಪಾವತಿ ಹೆಸರಲ್ಲಿ ನಾವು ಸಾವಿರಾರು ಕೋಟಿ ಕೊಡಬೇಕಾಗತ್ತೆ. ಕೊಡುವಂತ ಸಂದರ್ಭದಲ್ಲಿ ತನ್ನ ಶಾಲೆಗಳು ಮುಚ್ಚತ್ತೆ, ತನ್ನಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಸಂಬಳ ಕೊಡೋದಿಕ್ಕಾಗಲ್ಲ, ಶಿಕ್ಷಕರನ್ನ ಬೇರೆ ಇಲಾಖೆಗೆ ವರ್ಗಿಸಕ್ಕಾಗಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಇದೇ ತರ ಇರೋದನ್ನ ಪರಿಗಣಿಸಿ ನಂತರ ಕಾಯ್ದೆಯಲ್ಲೇ, ಮೂಲ ಕಾಯ್ದೆಯಲ್ಲಿ ಸ್ಪಷ್ಟವಾಗಿದೆ, ಯಾವುದೇ ಒಂದು ಸರ್ಕಾರ 3 ವರ್ಷದೊಳಗೆ ತಾನು ಎಲ್ಲೆಲ್ಲಿ 1 ಕಿಲೋಮೀಟರ್ ಒಳಗೆ ಶಾಲೆ ಇಲ್ಲ ಅಲ್ಲಿ ಶಾಲೆಯನ್ನು ಸ್ಥಾಪನೆ ಮಾಡಿ ಮಕ್ಕಳಿಗೆ ಕಡ್ಡಾಯ ಉಚಿತ ತನ್ನ ಜವಾಬ್ದಾರಿಯ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತ. ಇದಕ್ಕೆ ಪೂರಕವಾಗಿ 8 ವರ್ಷ ಕಳೆದರೂ ಕೂಡ ಸರ್ಕಾರಗಳು ವಿಫಲವಾಗಿದ್ದವೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಕ್ಯಾಂಪ್ಸ್ ಕರ್ನಾಟಕ ಮೊದಲಿಗೆ ಸರ್ಕಾರ ಇದನ್ನು ಅನುಷ್ಠಾನ ಮಾಡಿದಾಗ ನಾವು ಸ್ವಾಗತ ಮಾಡಿದ್ದೇವೆ. ಈಗ ನಮಗಿರೋ ಸಮಸ್ಯೆ ನಾವು ಮುಂದಿಟ್ಟಿದ್ದೇವೆ. ಸಮಸ್ಯೆ ಒಂದು, ಈ ವರ್ಷ ಪಾಠ ಮಾಡ್ತೀವಿ, ಹೋದ ವರ್ಷದ ಲೆಕ್ಕಪತ್ರಕ್ಕೆ ಮುಂದಿನ ವರ್ಷ ಕೊಟ್ರೆ ಕೊಟ್ಟರು, ಇಲ್ಲಾಂದ್ರೆ ಇಲ್ಲ, ಹಣ ಮರುಪಾವತಿ ಆಗ್ತಾ ಇಲ್ಲ. ಇಲ್ಲಿವರೆಗೂ 1,700 ಕೋಟಿ ನಮಗೆ ಶುಲ್ಕ ಮರುಪಾವತಿ ಹೆಸರಲ್ಲಿ ಬರಬೇಕಾಗಿದೆ. ಈ 1,700 ಕೋಟಿ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಪ್ರಾಮಾಣಿಕವಾಗಿ ಲೆಕ್ಕ ಹಾಕಿ ರಾಜ್ಯ ಸರ್ಕಾರ ತಾನು ಖರ್ಚು ಮಾಡೋದನ್ನ ಏನಾರು ಕೊಡಕ್ಕೋದ್ರೆ ವರ್ಲ್ಡ್ ಬ್ಯಾಂಕಿನ ಒಂದು 2016ಕ್ಕೆ ಘೋಷಿಸಿರತಕ್ಕಂಥ ಮೊತ್ತ 37,000 ಹತ್ತತ್ರ ಬರುತ್ತೆ. ಆದರೆ 16,000-8,000 ಅಂತ ಯಾವುದೇ ತಮ್ಮ ಲೆಕ್ಕ ಪತ್ರಗಳು ಸರಿ ಮಾಡದೇನೆ ಮೇಲಿನ ಮೇಲೆ ಘೋಷಣೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಎರಡನೇ ಅಂಶ, ನಮಗೆ ಈ ಮರುಪಾವತಿ ಹಿನ್ನೆಲೆಯಲ್ಲಿ ಮತ್ತೆ ಆರ್ಟಿಇ ಅನುಷ್ಠಾನದಲ್ಲಿ ಎಲ್ಲಾ ರೀತಿಯ ಮಾನದಂಡಗಳನ್ನ ಹಾಕಿ ಬರೀ ಹರಾಸ್ಮೆಂಟ್, ಭ್ರಷ್ಟಾಚಾರ ನಡೀತಾ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅನುದಾನಿತ ಶಾಲೆ ಆ ಸಂಘಟನೆಗಳು, ರಾಜ್ಯದ ಕನ್ನಡ ಪರ ಸಂಘಟನೆಗಳು ಕನ್ನಡ ಶಾಲೆಗಳ ಪರಿಸ್ಥಿತಿಯನ್ನು ನೋಡಿ ಅಧ್ಯಯನಗಳು ಮಾಡಿ ಯಾರು ಶಿಕ್ಷಣ ತಜ್ಞರಿದ್ರು, ತಜ್ಞರು ಅಂತ ಹೇಳಿಕೊಂಡಿದ್ರು, ಯಾರು ಸ್ವಾಗತ ಮಾಡಿದ್ರು, ಅವರೇ ಇದನ್ನ ವರದಿಯನ್ನು ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಖಾಸಗಿ ಶಾಲೆಗಳಿಗೆ ದುಡ್ಡು ಕೊಡಬಾರದು, ನೀವು ಖಾಸಗಿ ಶಾಲೆಗಳಿಗೆ ಆರ್ಟಿ ಕೊಟ್ಟು ಸರ್ಕಾರಿ ಶಾಲೆ ಮುಚ್ಚುತ್ತಾ ಇದ್ದೀರಾ ಅಂತ. ಇದರ ಮಧ್ಯ ಕೆಲ ಸಂಘಟನೆಗಳು ತಾವು ಆರ್ಟಿಇ ಅಡಿಯಲ್ಲೇ ಜೀವನ ಮಾಡ್ತಾ ಇದ್ರು, ಅಪ್ಲಿಕೇಶನ್ ಹಾಕ್ಸೋದು, 100 ರೂಪಾಯಿ ಇಸ್ಕೊಳೋದು, ಆಮೇಲೆ ನಿಮಗೆ ಸೀಟ್ ಕೊಡಿಸ್ತೀವಿ ಅನ್ನೋದು, 5,000-10,000 ತೆಗೆದುಕೊಳ್ಳೋದು, ಸೀಟ್ ಆಟೋಮೆಟಿಕ್ ಆಗಿ ಆನ್ಲೈನ್ ಅಲ್ಲಿ ಬಂತು ಅಂದ ತಕ್ಷಣ ನಾವೇ ಮಾಡಿಸಿದ್ದು ಅನ್ನೋದು, ಜೊತೆಗೆ ಶಿಕ್ಷಣ ಸಂಸ್ಥೆಗಳಿಗೆ ಹೋಗಿ ಬುಕ್ಸ್ ನ ಬಟ್ಟೆಯನ್ನೆಲ್ಲ ಫ್ರೀಯಾಗೆ ಕೊಡಬೇಕು, ನೀವು ಉಲ್ಲಂಘನೆ ಮಾಡ್ತಾ ಇದ್ದೀರಾ, ಆರ್ಟಿಇ ಅಡಿಯಲ್ಲಿ ಮಕ್ಕಳಿಗೆ ತಾರತಮ್ಯ ಮಾಡ್ತಾ ಇದ್ದೀರಾ, ಇಲ್ಲ ಸಲ್ಲದ ಆರೋಪ ಹಾಕಿ ಶಾಲೆಗಳನ್ನ 1,00,000 ರೂಪಾಯಿ ವಸೂಲಿ ಮಾಡಕ್ ನಿಂತಿದ್ರು. ಇವೆಲ್ಲವೂ ಈ ರಾಜ್ಯದ ನ್ಯಾಯಾಲಯಗಳಲ್ಲಿ ದಾಖಲೆ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಾಲೆಯ ಮುಖ್ಯಸ್ಥರುಗಳೇ ಕೆಲವರು, ಅದರಲ್ಲೂ ನಾವು ಒಂದು ರೀತಿಯಾದ ಭಾವನಾತ್ಮಕ ಅಯ್ಯೋ ಅನ್ನತಕ್ಕಂಥ
ಒಂದು ಮನಸ್ಥಿತಿಯಲ್ಲಿ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಂತ ಇದ್ವಿ. ಆದರೆ ಇವತ್ತಿನ ದಿನ ಕೆಲ ವೈಯಕ್ತಿಕ ಸ್ವಾರ್ಥತೆಗೆ ತಾವುಗಳು 5,000-10,000 ಇಡೀ ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ದವರು 16,000 ಆಗೋಯ್ತಲ್ಲ, 16,000 ಬರುತ್ತಲ್ಲ ಅನ್ನೋದೇ ಇದ್ರಲ್ಲಿ ಬಿಒಡಿಡಿ ಪೇಗಳಿಗೆ ದುಡ್ಡು ಕೊಟ್ಕೊಂಡು ತಮ್ಮ ಲೆಕ್ಕಪತ್ರಗಳನ್ನ ತಿರುಚಿ ಫುಲ್ ದುಡ್ಡನ್ನ ತೆಗೆದುಕೊಳ್ಳುವಂತ ಹುನ್ನಾರ. ತಮ್ಮ ಶಾಲೆಗಳಲ್ಲಿ ಪಿಎಫ್ ಇಲ್ಲ, ಇಎಸ್ಐ ಇಲ್ಲ, ಗ್ರಾಚ್ಯುಟಿ ಇಲ್ಲ, ಪ್ರೊಫೆಷನಲ್ ಟ್ಯಾಕ್ಸ್ ಇಲ್ಲ, ಸೇವಾ ಭದ್ರತೆ ಇಲ್ಲ, ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲ. ಇಂಥ ಶಾಲೆಗಳು ಒಂದುಗೂಡಿ ಇವತ್ತು ಆರ್ಟಿಇ ಬೇಕು ಅಂತ ಇದ್ದೀರಾ. ನಮ್ಗೇನು ಅಭ್ಯಂತರ ಇಲ್ಲ, ಆರ್ಟಿಇ ಸರ್ಕಾರ ಮತ್ತೆ ತಂದ್ರೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಅಥವಾ ಯಥಾಸ್ಥಿತಿಯಲ್ಲಿ ಇರ್ತಕ್ಕಂಥದ್ದಿದ್ರೆ ಇನ್ನಾವು 7 ವರ್ಷ ನಮಗೆ ಕೊಡಬೇಕಾಗಿರೋ ದುಡ್ಡು ಬರಲಿ ಅಂತ ಹೋರಾಟ ಮಾಡ್ತೇವೆ. ಇದು ರಾಜ್ಯ ಸಂಘಟನೆ, ರಾಜ್ಯ ಸಂಘಟನೆಗೆ ಒಂದು ಬದ್ಧತೆ ಇರುತ್ತೆ. ಕೆಲ ಕಾನೂನಾತ್ಮಕವಾದ ಅಡಿಯಲ್ಲಿ ಚೌಕಟ್ಟಿನಲ್ಲೇ ನಾವು ವ್ಯವಹರಿಸಬೇಕಾಗತ್ತೆ. ವಿಶೇಷವಾಗಿ ನಾವು ಯಾರಿಗೂ ಶರಣಾಗೋರಲ್ಲ, ಪ್ರತಿಷ್ಠಿತ ಶಾಲೆಗಳಾದರೂ ಅಷ್ಟೇ, ಕೆಳವರ್ಗದ ಶಾಲೆ ಆದರೂ ಅಷ್ಟೇ, ನಿಯಮ ಬಿಟ್ಟು ಒಂದಿಂಚು ಕೂಡ ಆಚೆ ಈಚೆ ಹೋಗೋನಲ್ಲ ಶಶಿ. ಆಮೇಲೆ ನಿಮಗೆ ಆಕ್ಟಿವಿಸ್ಟ್ಗಳು ಯಾರು ನಮ್ಮ ವಿರುದ್ಧವಾಗಿದ್ರೋ ನಮ್ಮ ಮ್ಯಾನೇಜ್ಮೆಂಟ್ಗಳನ್ನ ಕಿಡ್ನಾಪ್ ಮಾಡೋದು, ಹಣ ವಸೂಲಿ ಮಾಡೋದು, ಬೆದರಿಕೆ ಹಾಕೋದು, ಹೆಂಗಸರುಗಳಿಗೆ ಬೆದರಿಕೆ ಹಾಕಿ ಆಫೀಸ್ಗಳಿಗೆ ಕರೆಸ್ಕೊಂಡು ದುಡ್ಡು ವಸೂಲಿ ಮಾಡ್ತಾ ಇದ್ರು, ಅವರುಗಳನ್ನ ಇವತ್ತು ನೀವು ಬೆಳೆಸ್ತಾ ಇದ್ದೀರಾ. ಅದರಲ್ಲಿ ಯೋಗಾನಂದ ಅನ್ನತಕ್ಕಂಥವರು ಇವತ್ತು ಸುಪ್ರೀಂ ಕೋರ್ಟ್ಗೆ ನಿಮ್ಮ ಸಹಕಾರ, ಕೆಲವರ ಹಣದ ಸಹಕಾರದಿಂದ ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದ್ದಾರೆ. ಸಂತೋಷ, ನ್ಯಾಯ ಕೇಳಿ. ಆದರೆ ಶಾಲೆಯವರ ಪರವಾಗಿ ನೀವು ನಿಂತ್ಕೊಂಡು ನಿಮ್ಮ ಹೇಳಿಕೆಯಂತೆ ನೀವೆಲ್ಲ ಒಳ್ಳೆ ದುಡ್ಡು ಬರ್ತಾ ಇತ್ತು, ನಿಮಗೆ ಅನ್ಯಾಯ ಆಗಿದೆ ಅಂತ ಬಡವರ ಹೆಸರಲ್ಲಿ ಸಾರ್ವಜನಿಕರ ದುಡ್ಡು ಪೋಲಾಗ್ತಾ ಇದ್ದಿದ್ದು ಶಾಲೆಗಳವ್ರನ್ನ ದಾರಿ ತಪ್ಪಿಸಿ ನನಗೆ ಫೋನ್ಗಳನ್ನ ಮಾಡಿಸೋದು ಹಿಂಭಾಗದಿಂದ, ಏನ್ ಸಾರ್ ನೀವು ವಿರೋಧಿಸ್ತಾ ಇದ್ದೀರಾ, ನಮಗೆ ಬೆಂಬಲ ಕೊಡಿ ಅಂತ. ವಿರೋಧನೂ ಇಲ್ಲ, ಪರಾನೂ ಇಲ್ಲ, ಕಾನೂನಾತ್ಮಕವಾಗಿ ಏನಿದೆಯೋ ಅದನ್ನೇ. ನಿಮ್ಮ 10 ಜನ, 100 ಜನ, 500 ಜನಕ್ಕೋಸ್ಕರ ಅಲ್ಲ ವ್ಯವಸ್ಥೆ, ಈ ರಾಜ್ಯದ, ರಾಷ್ಟ್ರದ ಶಿಕ್ಷಣ ಗುಣಮಟ್ಟ ಮತ್ತೆ ಬದ್ಧತೆ ಎಲ್ಲವೂ ನಾವು ಕಾಪಾಡಬೇಕು. ಶಾಲೆಗಳು ಮಾಡಿದೀವಿ, ನಾವು ದಂಧೆ ಮಾಡಕ್ ಬಂದಿಲ್ಲ. ಬಹುತೇಕ ಶಾಲೆಗಳು ಪ್ರಾಮಾಣಿಕವಾಗಿ ಶಿಕ್ಷಣವನ್ನು ಕೊಡ್ತಾ ಇರೋರು ಇದ್ದಾರೆ, ಕೆಲ ಬೆರಳೆಣಿಕೆ ಇದ್ದಾರೆ, ದಂಧೆ ಮಾಡ್ತಾ ಇರೋರು ಇದ್ದಾರೆ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ. ನಾನು ನೇರವಾಗಿಯೇ ನುಡಿತೀನಿ, ಭಯ ಇಲ್ಲ. ಆದರೆ ವಾಮ ಮಾರ್ಗವಾಗಿ ಸರ್ಕಾರಕ್ಕೆ ನಾನಾಗ್ಲಿ ನಿಮ್ಮ ಮುಖಾಂತರ ಕೇಳೋದಾಗ್ಲಿ, ನಾನು ಮಾಡೋನಲ್ಲ, ಸರ್ಕಾರ ಸರಿ ತಪ್ಪು ಅನ್ನೋದಕ್ಕೆ ಅವ್ರದೇ ಆದ ಒಂದು ನಿಯಮಗಳಿರ್ತವೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಆರ್ಟಿಇ ಪರಿಸ್ಥಿತಿ ಏನಿದೆ, ಎಷ್ಟು ರಾಜ್ಯಗಳು ತೆಗೆದುಕೊಂಡಿದ್ದಾವೆ, ಎಷ್ಟು ರಾಜ್ಯಗಳಲ್ಲಿ ಮರುಪಾವತಿ ಎಷ್ಟೆಷ್ಟು ಬರ್ತಾ ಇದೆ, ಇಡೀ ದೇಶದ್ದು ನನ್ನ ಹತ್ರ ಇದೆ. ನೀವು ಯಾರೋ ಒಬ್ರು ಬಂದು ನಿಮಗೆ ಮನವೊಲಿಕೆ ಮಾಡ್ತಾರೆ, ನಿಮ್ಮನ್ನು ದಾರಿ ತಪ್ಪಿಸ್ತಾರೆ ಅಂದ ತಕ್ಷಣ ಖಾಸಗಿ ಶಿಕ್ಷಣ ಸಂಸ್ಥೆಯವರು, ಅದರಲ್ಲೂ ನಮ್ಮ ಸದಸ್ಯರೇ ಅಲ್ಲ ಅವರು, ನಮಗೆ ಅದೇ ಬಿಜಾಪುರ, ಬಸವೇನ್ ಬಾಗೇವಾಡಿ, ಅತಿನಿ, ಗೋಕಾಕ್, ಬಾಗಲಕೋಟೆ, ಮತ್ತೆ ಯಾವುದಾದ್ರು ಮೂಡಲ್ಗಿ, ಅನೇಕ ಜನ ಫೋನ್ಗಳು ಮಾಡ್ತಾರೆ, ಸರ್ ನಮಗೆ ಒಡವೆ ಆಡಾಟಿದ್ದೀವಿ ಅಂತಾರೆ. ಒಡವೆನ ಆರ್ಟಿ ದುಡ್ಡು ಬಂದಿಲ್ಲ ಅಂತ ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ. ಇಲ್ಲೊಂದು ಕಡೆ ಆರ್ಟಿ ದುಡ್ಡು ಬರ್ದಿಲ್ಲ ಅಂತ ನಮಗೆ ಫೋನ್ ಮಾಡ್ತಾರೆ, ಇನ್ನೊಂದು ಕಡೆಯಿಂದ ಆರ್ಟಿ ಬೇಕು ಯಾವ ತರ ಬರಲಿ ಬಿಡಿ ಅಂತಾರೆ. ಅಂದ್ರೆ ನೀವು ಹೊಟ್ಟೆ ತುಂಬದವರು, ತುಂಬಾ ಹಣ ಇರೋರು, ಉಚಿತವಾಗಿ ಕೊಡಿ ಸರ್ಕಾರದ ಪರವಾಗಿ. ಮೊದಲೆಲ್ಲ ಇದೇ ಆಕ್ಟಿವಿಸ್ಟ್ ನಿಮ್ಗೆ ಯಾರು ಜೊತೆ ಇದಾರಲ್ಲ ಇವರೇ ಬಾಯಲ್ಲಿ ಉಳಿತಾ ಇದ್ರು ಖಾಸಗಿ ಶಾಲೆಗಳಿಗೆ 1 ರೂಪಾಯಿ ಕೊಡಬಾರ್ದು ಅಂತ.
ಕೊಡಬಾರದು ಅನ್ನತಕ್ಕಂಥವ್ರು ತಾವು ಪ್ರಾಮಾಣಿಕರಾದ್ರೆ ನೀವೆಲ್ಲ ಈ ಭಾಗದ ಜನ ದುಡ್ಡಿಸ್ಕೊಂಡೆ ಆರ್ ಟಿ ಇಂಪ್ಲಿಮೆಂಟ್ ಮಾಡಿ ನಾವು ಆರ್ ಟಿ ತರ್ತೀವಿ ಅಂತ ಹೇಳಿ ಯೋಗಾನಂದ ಇದನ್ನ ನುಡಿಲಿ. ಡಬಲ್ ಗೇಮ್ ಇದಲ್ಲ. ಜನರ ದಾರಿ ತಪ್ಪಿಸ್ಬೋದು. ಸರ್ಕಾರಗಳ ಈ ಅಧಿಕಾರಿಗಳಿಗಿಂತ ಈ ಕೆಲವರು ರಾಜಕೀಯ ಮುಖಂಡರಿದಾರಲ್ಲ ಅವರಿಗೆ ಎಬಿಸಿಡಿ ಗೊತ್ತಿರಲ್ಲ ಇದ್ರ ಬಗ್ಗೆ. ಇದೇ ರಾಜಕೀಯ ಮುಖಂಡರೇ ಹೌಸ್ ಅಲ್ಲಿ ಖಾಸಗಿ ಶಾಲೆಗಳಿಗೆ ದುಡ್ಡು ಕೊಡ್ತೀರಾ ಅಂತಾರೆ. ಅದೇ ರಾಜಕೀಯ ಮುಖಂಡರು ನಿಮ್ ಪರ ಮಾತಾಡಕ್ ನಿಲ್ತಾರೆ. ನೇರವಾಗಿ ಬರಲಿ ಡಿಬೇಟಿಗೆ, ಅಂಕಿ ಅಂಶ ಇಟ್ಕೊಂಡು ಬರಲಿ. ಇವೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ. ಕೆಲ ಕ್ಯಾಂಪ್ಸಿನ ಮುಖಂಡರೇ ವಾಮ ಮಾರ್ಗದಲ್ಲಿ ಹಿಂದಾಗಡೆಯಿಂದ ಇಂಥವ್ರಿಗೆ ಬೆಂಬಲಿಸೋದ್ರ ಬದಲು ನೇರವಾಗಿ ಬೆಂಬಲಿಸ್ರಿ. ಇದಕ್ಕೆ ಉತ್ತರ ಬಾಯಲ್ಲಿ ಹೇಳಲ್ಲ. ಅಂಥವ್ರಿಗೆ ಏನ್ ಹೇಳಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ನನ್ನ ದಾಟಿಯಲ್ಲಿ ಏನ್ ಹೇಳಬಹುದು ಅಂತ. ಇಂಥ ಕೆಲಸ ಮಾಡೋದ್ರ ಬದಲು ಒಬ್ಬರು ಮಂತ್ರಿಗಳು ನಮಗೆ ಹೇಳಿದ್ರಲ್ಲ ಖಾಸಗಿ ಶಾಲೆಗಳವರು ವ್ಯಭಿಚಾರದ ಅಡ್ಡೆಗಳು ತರ ಅಂತ, ಅಂಥದಕ್ಕೆ ನೀವುಗಳು ಸರಿಯಾಗಿದ್ದೀರಾ ಅಂತ ನಾನು ಅನ್ಕೋಬೇಕಾಗತ್ತೆ. ಯಾಕೆಂದ್ರೆ ನಿಮ್ಮಂತ ತಿಳಿದವರು ಅಂಥದನ್ನು ವಿರೋಧಿಸೋದ್ರಲ್ಲಿ ಅರ್ಥ ಇಲ್ಲ. ಯಾರೋ ರಾಜಕೀಯ ಚಪಲಕ್ಕೆ ನಮ್ಮನ್ನು ಬೈತಾರೆ, ನಾವು ಎದೆ ಕೊಟ್ಕೊಂಡು ಅದನ್ನ ಡಿಫೆಂಡ್ ಮಾಡ್ತೀವಿ. ಆದ್ರೆ ನೀವು ಮಾಡ್ತಾ ಇರೋದು ಇವತ್ತು ಅದಕ್ಕಿಂತ ದ್ರೋಹದ ಕೆಲಸ. ಪ್ರತಿಯೊಂದರಲ್ಲೂ ಕೂಡ ಶಿಕ್ಷಕರ ಅರ್ಹತೆ ಈ ರಾಜ್ಯದಲ್ಲಿ 70% ರಾಜ್ಯ ಪಠ್ಯಕ್ರಮದಲ್ಲಿ ಇರತಕ್ಕಂಥ ಶಿಕ್ಷಕರು ನುರಿತವರಲ್ಲ. ಸರ್ಕಾರಕ್ಕೂ ಗೊತ್ತಿದೆ. ನಮ್ಮ ಜೊತೆ ಸಭೆಗಳು ಮಾಡಬೇಕಾದ್ರೆ ನೇರವಾಗಿ ವಿಷಯವನ್ನ ಸತ್ಯವನ್ನ ಹೇಳಿದ್ದೀವಿ, ಸುಳ್ಳು ಹೇಳೋದಲ್ಲ. ಯಾಕೆ ಅಂದ್ರೆ ಶಿಕ್ಷಕರ ಕೊರತೆ ಇದೆ. ಆಮೇಲೆ 5,000, 7,000, 8,000 ಸಂಬಳ ಕೊಡೋದು ಇದೆ. ಕನಿಷ್ಠ ಪಕ್ಷ ಸಂಬಳನೂ ಕೊಡದೇ ಇದ್ದವರು ಈ ಬೇಕಾದಷ್ಟು ಜನ ಇದ್ದಾರೆ. ಇವೆಲ್ಲ ಗೊತ್ತಿದ್ದು ನೀವು ಆರ್ ಟಿ ಕಾಯ್ದೆಗೆ ಅನುಗುಣವಾಗಿ ಸ್ಪಷ್ಟವಾಗಿ ಎಲ್ಲ ನಿಯಮ ಪಾಲಿಸೋ ಅಂತವರಾದ್ರೆ ನಿಮ್ಮ ಜೊತೆ ನಾವು ನಿಲ್ತೇವೆ. ಸ್ವಾಗತ ಮಾಡಿ ಅದ್ರ ಪ್ರಕಾರ ನಡ್ಕೊಳ್ಳೋಣ. ನಡ್ಕೊಂಡ್ಬಿಟ್ಟು ನಾವು ನೀವು ಸರ್ಕಾರ ಕೇಳೋಣ, ನಮಗೆ ಮುಂಗಡವಾಗಿ ನಾವು ನಮ್ಮ ಶಾಲೆಯಲ್ಲಿ ಖರ್ಚು ಮಾಡುವಂಥದ್ದು ಕೊಡಿ, ನಾವು ಉಚಿತ ಕಡ್ಡಾಯ ಶಿಕ್ಷಣದಲ್ಲಿ ನಾವು ಇರ್ತೀವಿ ನಿಮ್ ಜೊತೆ ಅಂತ. ಎಲ್ಲಿಂದ ತಂದಾರೋ ಅನ್ನೋ ಒಂದು ಪ್ರಶ್ನೆ. ಹಣ 4-5,000 ಕೋಟಿ ಬೇಕು. ನಿಮಗಿನ್ನೂ ಅದರ ಲೆಕ್ಕಾಚಾರ ಗೊತ್ತಿಲ್ಲ. ಗೊತ್ತಿಲ್ಲದೆ ಇದ್ದವರು ಬೇಕಾದ್ರೆ ನೇರವಾಗಿ ಬಂದು ನನ್ನ ಹತ್ರ ಕೂತ್ಕೊಳ್ಳಿ, ತೋರಿಸ್ತೇವೆ. ಮನ್ಸೋ ಇಚ್ಛೆ ಫೋನ್ಗಳು ಮಾಡಿ ಸುಳ್ಳು ಹೇಳ್ಕೊಂಡು ನಾನು ಸಂಘದ ಸದಸ್ಯ ಅಂತ ಫೋನ್ ಮಾಡಿದ್ರೆ ನಾನು ಮಣಿಯಲ್ಲ, ಅರ್ಥರಹಿತ. ನಿಮಗೆ ಅಸಹ್ಯ ಆಗಬೇಕು, ನಿಮ್ಮ ಮನಸ್ಸಾಕ್ಷಿ ಕೇಳ್ಕೊಬೇಕು. ನೀವು ಮಾಡ್ತಾ ಇರೋದು ಪ್ರಾಮಾಣಿಕವಾಗೋ ಅಥವಾ ನಿಮ್ಮ ನೀವೇ ವಿರೋಧಿಸೋರನ್ನ ಬೆಳೆಸಿ ನಾಳೆ ದಿನ ನೀವೇ ನಮ್ಮ ಹತ್ರ ಓಡ್ ಬಂದು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂದವರು ನಮ್ಮ ಹತ್ರ ಇದ್ದಾರೆ. ಎಲ್ಲವನ್ನ ನೋಡಿದ್ದೇವೆ. ಮತ್ತೊಮ್ಮೆ ಹೇಳ್ತೀನಿ, ಕ್ಯಾಂಪ್ಸ್ ಕರ್ನಾಟಕ ರಾಜ್ಯ ಸಂಘಟನೆ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂತಹ ಸ್ಥಿತಿಗತಿಯನ್ನ ಅವಲೋಕಿಸಿ ನಮ್ಮ ನಿರ್ಧಾರಗಳನ್ನ ಕಾನೂನು ಚೌಕಟ್ಟಲ್ಲೇ ಮಾತಾಡ್ತೇವೆ. ನಿಮ್ಮ ವೈಯಕ್ತಿಕ ಉದ್ದೇಶಕ್ಕಲ್ಲ. ಇಷ್ಟ ಇರೋರು ಜೊತೆಗೂಡಬಹುದು, ಇಲ್ಲದೆ ಇದ್ದವರು ಅಲ್ಲೇ ಇರಬಹುದು. ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಮ್ಮ ಸಂವಿಧಾನ ಹಕ್ಕಿನಡಿಯಲ್ಲಿ ನಾವು ಮಾತಾಡ್ತೇವೆ ಅನ್ನೋದನ್ನ ಮರಿಬೇಡಿ. ನೀವೇನಾದರೂ ಮಿತಿ ಮೀರಿ ಮಾತಾಡಿದ್ದೇ ಆದಲ್ಲಿ ಸೂಕ್ತವಾದ ಕ್ರಮ ತೆಗೆದುಕೊಳ್ಳೋದಿಕ್ಕೆ ನಮಗೂ ಬರುತ್ತೆ. ಇದು ಕ್ಯಾನ್ಸಿನ ನಿಲುವು. ಧನ್ಯವಾದಗಳು.